ಸ್ಯಾಮ್ ನನಗೆ ಒಂದಷ್ಟು ಡೇಸ್ ಗಳನ್ನ ಕೊಡ್ತಾನೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಸ್ಯಾಮ್ ನನಗೆ ಒಂದಷ್ಟು ಡೇಸ್ ಗಳನ್ನ ಕೊಡ್ತಾನೆ, ಅಂಡ್ ನಾನು ಇದನ್ನ ಮಾಡ್ತೀನಿ. ಸೊ ನನ್ನ ಜೊತೆ ಸ್ಯಾಮ್ ಇದ್ದಾನೆ ಅಂಡ್ ಅಖಿಲ್ ಇದ್ದಾರೆ. ಸೊ ಯಾ, ಲೆಟ್ಸ್ ಸ್ಟಾರ್ಟ್ ದ ಡೇ ನೌ. ಗೈಸ್, ಸೊ ಫಸ್ಟ್ ಡೇ ಪೆಟ್ರೋಲ್ ಬಂಕ್ ಬಂದಿದ್ದೀನಿ, ಡೀಸೆಲ್ ಹಾಕ್ಸ್ತಿದ್ದೀನಿ. ಸೊ ಡೇರ್ ಪ್ರಕಾರ ಧನುಷ್ ಟಿಗೆ ಪೇ ಮಾಡ್ಬೇಕು. ನನ್ನ ಹತ್ರ ಕ್ಯಾಶ್ ನನ್ನ ಕೈಲಿ ಇಟ್ಕೊಂಡಿದ್ದೀನಿ, ನಾನು ಧನುಷ್ ಪೇ ಮಾಡ್ಬೇಕು. ಧನುಷ್ಟಿ ಸಾಲ ತಗೊಂಡಿದ್ದಾಳೆ ನನ್ನ ಹತ್ರ 1000. ಥ್ಯಾಂಕ್ ಯು. ವಾಪಸ್ ಕೊಡ್ಬೇಕಮ್ಮ ಆಮೇಲೆ. ಆಯ್ತಾ ಅಖಿಲ್, ನೀ ಯಾರು ತಿಂತೀಯ ಮಗ? ಕಾಫಿ ಕುಡಿಬೇಕು. ಕಾಸ್ಟ್ಲಿ ಐಟಮ್ ಏನಾದ್ರು ಕಾಫಿ ಕುಡಿಬೇಕು ಅನಿಸ್ತಿದೆ. ಕಾಫಿ ಕುಡಿಬೇಕು ಅನಿಸ್ತಿದ್ಯಾ? ಏ, ನನ್ ದೋಸ್ತ್ ಆಗಿ ನೀನು ನಿಮ್ ಮನೆಯಿಂದ ಇಲ್ಲಿವರೆಗೂ ಬಂದಿದ್ಯಾ? ನಿನಗೆ ನಾನು ಕಾಫಿ ಕುಡಿದ್ರೆ ಕಳಿಸ್ತೀನ. ಎಲ್ಲಿ ಎಲ್ಲಿ ಕುಡಿಬೇಕು ಹೇಳಿ ಕಾಫಿ? ಸ್ಟಾರ್ಬಕ್ಸ್. ಮೊನ್ನೆ ಲಾಸ್ಟ್ ಟೈಮ್ ಹೋಗಿದ್ವಿ, ಮೆಕ್ಡಾನಲ್ಡ್ಸ್ ಚೆನ್ನಾಗಿರುತ್ತೆ ಕಾಫಿ. ಕಮ್ಮಿ ಪ್ರೈಸ್ ಅಲ್ಲಿಗೆ ಸುಮ್ನಿರಮ್ಮ. ಸೊ ಈಗ ಗೈಸ್, ನಮ್ಮ ಫ್ರೆಂಡ್ಗೆ ಕಾಫಿ ಕುಡಿಬೇಕು ಅನಿಸ್ತಿದೆ, ಅಂಡ್ ನಾನು ನನ್ನ ಫ್ರೆಂಡ್ಗೆ ಏನಿಸುತ್ತೆ ಅದನ್ನ ಮಾಡುವ ವ್ಯಕ್ತಿ. ಸೊ ಈಗ ಫ್ರೆಂಡ್ಗೆ ಕಾಫಿ ಕುಡಿಸ್ಲೇಬೇಕು ನಾನು, ಅಂಡ್ ಪೇ ಮಾಡೋದು ನಾನು ಅಷ್ಟೇ. ಬನ್ನಿ ಗೈಸ್, ಇಂತ ಚಾನ್ಸ್ ಗೈಸ್. ಅವಳಾಗೆ ಬಂದು ಸ್ಯಾಮ್ ನೀನ್ ಹೇಳೋದೆಲ್ಲ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಬಿಡಕ್ಕಾಗತ್ತಾ? ಅಲ್ಲ ಗೈಸ್, ದುಡ್ಡು ಖರ್ಚು ಮಾಡಿಸ್ತಾರೆ ಯಾರಾದ್ರು. ಇವನು ಬಾರಿ ಒಳ್ಳೆ ಫ್ರೆಂಡ್ ಇವ್ ನನ್ಗೆ. ಈಗ ಮಾಡಿಸ್ತೀನಿ ನೋಡಿ ದುಡ್ಡು ಖರ್ಚು ಹೆಂಗೆ ಮಾಡಿಸ್ತೀನಿ. ಇವಾಗ ಫೈನಲಿ ನಾವು ಪೋಲಾರ್ ಬ್ಯಾರಿಗ್ ಬಂದ್ವಿ, ಬಿಕಾಸ್ ನಮಗೆ ಎಲ್ಲೂ ಆನ್ ದ ವೇ ಏನು ಕೆಫೆ ಕಾಫಿ ಡೇ ಸಿಗ್ಲಿಲ್ಲ. ಸೊ ಏನ್ ತಗೋತಿದ್ಯಾ ಸರ್? ಗೈಸ್, ಹೊಟ್ಟೆ ತುಂಬಾ ಹಸಿವಾಗ್ತಿದೆ ನನ್ಗೆ ಮತ್ತೆ ಅಖಿಲ್ಗೆ. ಸೊ ಧನುಷ್ಟಿ ಇರ್ಬೇಕು ರೆಡಿ ಅಂತ. ಬಾರಿ ಊಟ ಸಿಗೋ ತರ ಬಂದಿದ್ದಾರೆ ಇಬ್ರು. ಸ್ಯಾಂಡ್ವಿಚ್ ತಿಂತೀವಿ. ಸ್ಯಾಂಡ್ವಿಚ್ ಬ್ರೋ, ಅದೇ ನಮ್ಮ ಸ್ಯಾಂಡ್ವಿಚ್ ವಿತ್ ಮಿಲ್ಕ್ ಶೇಕ್. ಸೊ ಗೈಸ್, ಇವಾಗ ಇಷ್ಟೆಲ್ಲ ಆರ್ಡರ್ ಮಾಡಿದ್ದೆ, ಇಷ್ಟೆಲ್ಲ ತರಿಸ್ಬಿಟ್ಟಿದ್ದಾನೆ, ಅಂಡ್ ಮಿಸ್ ಆಗಿ ನಾನೊಂದು ಬರೀದು ಆರ್ಡರ್ ಮಾಡ್ಬಿಟ್ಟು ನಾನು ಪೇ ಮಾಡ್ತಿರೋದು ಮರೆತು ಬಿಟ್ಟು. ಏನ್ ಮಾಡಂಗಿಲ್ಲ, ತಿನ್ನೋದು ನೋಡಿ ಹಂಗಂದ್ರೆ ಗೊತ್ತಾಯ್ತಾ? ಗೊತ್ತಾಯ್ತಾ ರಿಯಾಲಿಟಿ ಗೊತ್ತಾಯ್ತಾ? ನಾನೇನ್ ಹೇಳಲ್ಲ, ನಿಮ್ಗೆ ಗೊತ್ತಾಗೋದು. ಐ ಮೀನ್ ನಂಗೆ ಹೊಟ್ಟೆ ಹಸ್ತಿರ್ಲಿಲ್ಲ, ಏನೋ ತಿನ್ಬೇಕು ಅನಿಸ್ತಿರ್ಲಿಲ್ಲ. ಅದೇನೋ ಹೇಳ್ತಾರಲ್ಲ, ಒಟ್ಟೆ ಬೋರ್ ಆಗಿ ತಿನ್ನೋದು ಅಂತ ಹಂಗಾಗೋಯ್ತು. ಇವಾಗ ಒಬ್ಳೆ ಅಂತೂ ಮುಗ್ಸಲ್ಲ, ಇವರು ತಿಂತಾರೆ ಇವಾಗ. ಓಕೆ ಗೈಸ್, ಈಗ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಬಲೂನ್ ಇದೆ ನೋಡು, ಅವ್ರ ಹತ್ರ ಹೋಗಿ ಬಲೂನು ಏನೇನಿದೆ ಅದೆಲ್ಲ ಇಸ್ಕೊಂಡು ನೀನು ಈಗ ಕೈಯಲ್ಲಿ ಇಟ್ಕೊಂಡು ಬರ್ಬೇಕು ಅದನ್ನ. ಆಯ್ತಾ, ಇಟ್ಕೊಂಡು ರೋಡ್ ಫುಲ್ ಓಡಾಡ್ಬೇಕು ಈಗ ನನ್ನ ಜೊತೆಗೆ. ಇಲ್ಲ, ಐ ಕಾಂಟ್ ವಾಕ್ ಇನ್ ದಿಸ್. ಅದು ವಾಕ್ ಈಗ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಅದೆಲ್ಲ ಇಸ್ಕೊಂಡು ಬಲೂನ್ ಒಂದು ಪಿಪಿ ಒಂದು. ಸರಿ, ಬಾ ಬಾ ಬಾ, ಅಷ್ಟೇ ಅಲ್ವಾ ಅದು? ಬಾ, ಆಯ್ತಾಯ್ತು, ಬಾ ಬಾ ನೋಡೋಣ. ಮತ್ತೆ ಎರಡು ಎಲ್ಲ ಎಲ್ಲ ಒಂದೊಂದು ಇಸ್ಕೋತೇವೆ ನೋಡು. ಹಾಂ, ಅಷ್ಟೇ ಗೈಸ್. ಬಲೂನ್ ಸ್ಟ್ರೈಟ್ ಇಟ್ಕೊಂಡು ಹೋಗಿ ವಾಪಸ್ ಬರ್ಬೇಕು ಅಂತ ಹೇಳಿದೀನಿ. ಸ್ಟ್ರೈಟ್ ಇಟ್ಕೊಂಡು ಹೋಗ್ತಾ ಇದ್ದಾಳೆ, ವಾಪಸ್ ಬರ್ತಾಳೆ ನೋಡೋಣ. ಬಾ 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 ಬಾ. ಈಗ ಜೋರಾಗಿ ಬಲೂನ್ ಅನ್ನು ಜೋರಾಗಿ ಜೋರಾಗಿ ಕಿರಿಸ್ಬೇಕು. ಈಗ ಇನ್ನೊಂದು ಡೇರು ಬಂದು ಈ ಬಲೂನ್ ಯಾವ್ದಾದ್ರು ಹುಡುಗಿಗೆ ಹೋಗಿ ಸೇಲ್ ಮಾಡ್ಬೇಕು. ಬರೀ 5 ರೂಪಾಯಿಗೆ ಮಾರು, 5 ರೂಪಾಯಿಗೆ ಮಾರು, 5 ರೂಪಾಯಿ ಸೇಲ್ ಮಾಡು. ಹುಡುಗಿ, ನಾನು ಹುಡುಗಿನಾ? ಮಾರ್ಬೇಕು, ಫ್ರೀಯಾ ಕೊಟ್ರೆ ಅಷ್ಟೇ. ಆಮೇಲೆ ಪಾಪ ಮಕ್ಕಳ ಹತ್ರ ಧರಿಸ್ಕೊಳಕಾಗುತ್ತ ದುಡ್ಡು? ಮಾರ್ಬೇಕು, ಫ್ರೀಯಾಗಿ ಕೊಡಂಗಿಲ್ಲ. ಬೇಗ ಬೇಗ ಹೌದು ಶ್ರೀ, ಇವಾಗ ಇಲ್ಲಿಂದ 5 ರೂಪೀಸ್ 5 ರೂಪೀಸ್ ಅನ್ಕೊಳ್ಳೋದು ಜೋರಾಗಿ. 5 ರೂಪೀಸ್ 5 ರೂಪೀಸ್ ಅಂದ್ಬೇಕು. 5 ರೂಪೀಸ್ ಜೋರಾಗಿ. ದಿಸ್ ಇಸ್ ಎಂಬಾರಸಿಂಗ್. ಹೌದಾ? 5 ರೂಪೀಸ್ ಅನ್ನ, 5 ರೂಪೀಸ್ ಬೇಡ ಬೇಕಂತ ಹೋಗಿ ಅವನಿಗೆ. ಹಾ, ಒಂದು ಕೊಡು, 2 ಕೊಟ್ಬಿಟ್ಟು ಆಮೇಲೆ ಇನ್ನೊಂದು 5 ರೂಪಾಯಿ ಸೇಲ್ ಆಗ್ಬೇಕಲ್ಲ. ಯಾವ್ದು ಬೇಕು ನಿಮ್ಗೆ?
ದೋನೋ 10 ರೂಪಾಯಿ ನಹೀ ವೋ 50 ರೂಪಾಯಿ ಕಾ ಯೇ 5 ರೂಪಾಯಿ ಕಾ 50 ರೂಪಾಯಿ ನಹೀ 5 5 ದೇ ದೋ ದೋನೋ ಹಾ 10 ರೂಪಾಯಿ ದೇ ದೋ ಬಸ್ ಹಾ ಥ್ಯಾಂಕ್ ಯು ಯೇ ರಖ ಲೋ ಅಬ್ ಕಿಸಿ ಬಚ್ಚಾ ಕೋ ದೇ ದೋ ಥ್ಯಾಂಕ್ ಯು ಭಾಯಿ ಗೈಸ್ ಸೋ ಸಕ್ಸಸ್ಫುಲಿ 60 ರೂಪಾಯಿ ಕೊಟ್ಟು 10 ರೂಪಾಯಿ ಸಂಪಾದನೆ ಮಾಡಿದಳೆ ಧನುಶ್ರೀ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಹೆಂಗ ಅನಿಸ್ತಾ ಇದೆ ಇಟ್ ವಾಸ್ ಆಕ್ವರ್ಡ್ ಹೌದಾ ಧನುಶ್ರೀ ಲೈನ್ ಹೊಡಿತಾವ್ ಆ ಪ್ರಕಲು ಅಂತವನೆ ಗೈಸ್ ಇನ್ನೊಂದ್ ಅಂಗಡಿ ಸಿಕ್ತು ಬಾ 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 10 ರೂಪಾಯಿ ಕೊಟ್ಟರೆ ಅಷ್ಟೇ ತಗೊಳ್ಳೋದು ನಾನು ಬಾ 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 ಅಮ್ಮ ಬಾ ಅಮ್ಮ ಇವಾಗ ಆ ಗದೆ ಗದೆ ಇಸ್ಕೊಂಡು ಗದೆ ಗದೆ ಅದಿಸ್ಕೊಂಡು ಬಾಯ್ ಕೆತ್ನ ಇಸ್ಕ ನಹೀ ಜಾದಾ ಬೋಲ್ ರೋ ಭಾಯಿ ಗದೆ ಗದೆ ತಗೋ ಗದೆ ಗೈಸಿ ಗದೆ ತಗೊಂಬೇಕೀಗ ತಗೋ ಗದೆ ತಗೋ ಇವಾಗ ಈ ಗದೆ ತಗೊಂಡಿದ್ದಾಳೆ ಗೈಸ್ ಈ ಗದೆ ಇಟ್ಕೊಂಡು ಹೆಂಗ್ ನಡ್ಕೊಂಡ್ ಬರ್ಬೇಕಂದ್ರೆ ಹಿಂಗ್ ಇಟ್ಕೊಂಡು ಹಿಂಗ್ ನಡ್ಕೊಂಡ್ ಬರ್ಬೇಕು ಈಗ ಜನರ ಮುಂದೆ ಆಯ್ತಾ ರೆಡಿ ಇರಿ ಇರು ಇಲ್ಲಲ್ಲ ಇಲ್ಲ ಇಲ್ಲ ಈ ಪಾತ್ರದಲ್ಲಿ ಬಾ ಇಲ್ಲಿ ನಡಿ ಇಲ್ಲಿ ಇಲ್ಲಿ ಹಾ ಅಲ್ಲಿಂದ 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 ಬಾ ಮುಂದೆಯಿಂದ ಇರು ನಾನು ಹೇಳ್ದಾಗ ಬಾ ಹೇಳ್ದಾಗ ಬಾ ಇರು ಬಾ ಆಕ್ವರ್ಡ್ ಆಗಿ ಹಾ 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 ಹೆಂಗಿದೆ ಹಾ ಬೇಕಿತ್ತ ನಿಂಗಿದು ಬೇಕಿತ್ತ ಈಗ ಅಲ್ಲಿರೋ ಮಗು ಕೊಟ್ಬಿಟ್ಟು ಬಾ ಅವ್ರು ಕೊಟ್ಬಿಟ್ಟು ಬಾ ಅಷ್ಟೇ ಇಲ್ಲಾಂದ್ರೆ ರೈಸ್ ಹಿಡಿದಾರೆ ನೋಡು ಕೊಡು ಅವ್ರು ಕೊಡು ಅವನ್ನು ಕೊಟ್ಬಿಡೋಣ ಅವ್ರು ಗೊತ್ತಿರೋರಲ್ವಾ ಅವ್ರಿಗೆ ಬೇಡ ಅವ್ರಿಗೆ ಬೇಡ ಅವ್ರು ಗೊತ್ತಿರೋರು ಹ್ಞೂ ಅಲ್ಲಿ ಪಾಪು ಇದೆ ನೋಡು ಹೋಗ್ ಪಾಪು ಕೊಡು ಓಡು ವಿಡಿಯೋ ಮಾಡ್ತಿರೋ ನೋಡಿ ಏನಂತ ಹೆಲ್ಪ್ ಮಾಡ್ತಿದೀವಿ ಅನಂತರ ವಿಡಿಯೋ ಮಾಡ್ತಿದೀವಿ ಅನ್ಕೊಂಡ್ಬಿಡ್ತಾರೆ ಆಯ್ತು ಇಲ್ಲಿದ್ದೀರ ನೋಡಿ ಕೊಡು ಹೋಗು ಹೋಗು ಚಿಕ್ಕ ಮಕ್ಕಳು ಇಸ್ಕೊಳ್ಳೋದಿಲ್ಲ ಗೈಸ್ ಇವ್ರು ಏನೂ ಮಾಡ್ತಿಲ್ಲ ಗೈಸ್ ನನಗೆ ಗೊತ್ತಿಲ್ಲ ಕ್ಯಾನ್ಸಲ್ ಇದು ಅಲ್ಲೇ ನಿಂತ್ಕೊಂಡು ಆ ಗದೆಯಲ್ಲಿ ಇನ್ನು ಮೂರು ಸರಿ ತಲೆ ಮೇಲೆ ಹೊಡ್ಕೊ ಯಾರಾದ್ರೂ ಬಂದಾಗ ಹೊಡ್ಕೊ ಈಗ ಬರ್ತಾರೆ ಈಗ ಗ್ಯಾಂಗ್ ಬರುತ್ತೆ ಈಗ ಗ್ಯಾಂಗ್ ಬರುತ್ತೆ ಯಾವಾಗ ಹೊಡ್ಕೊ ಇರು ಜೋರ್ ಜೋರಾಗಿ ಹೊಡ್ಕೋಬೇಕು ಸ್ಟಾರ್ಟ್ ಆ ಪಾಪು ಕೊಡಬೇಕು ಪಾಪು ಕೊಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಫೈನಲಿ ಪಾಪುಗೆ ಕೊಡು ಅಂದ್ರೆ ಅವ್ರ ಅಮ್ಮಂಗೆ ಕೊಟ್ಬಿಟ್ಲು ಗೈಸ್ ಸೊ ಈಗ ಇಲ್ಲಿ ಗೋಲ್ಗಪ್ಪ ಅಂಗಡಿ ಕಾಣಿಸ್ತಾ ಇಲ್ಲೊಂದು ವಿಡಿಯೋ ಮಾಡೋಣ ಬಾ ಪ್ಲೇಟ್ ಭಯ್ಯಾನು ಗೈಸ್ ಈಗ ಒಂದು ಪ್ಲೇಟ್ ತಗೋತಾರೆ ಧನುಶ್ರೀ ಇವಾಗ ನೋಡಿ ಮಾಡಿಸ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ಗೈಸ್ ಸೊ ಡೇರ್ ಬಂದು ಪಾನಿಪುರಿ ಇದೆಲ್ಲ ಗೋಲ್ಗಪ್ಪ ಹೆಂಗ್ ತಿಂತಾರೆ ಹಿಂಗ್ ತಿಂತಾರೆ ಹಿಂಗ್ ಯಾರು ತಿಂತಾರ ತಿನ್ನು ತಿನ್ನು ಉಲ್ಟಾ ಉಲ್ಟಾ ಉಲ್ಟಾಯಿಂದ ಬರ್ಬೇಕು ಗೈ ಉಲ್ಟಾ ನಮಗ್ ಗೊತ್ತಿಲ್ಲ ಅದೆಲ್ಲ ಉಲ್ಟಾಯಿಂದ ಬರ್ಬೇಕು ಡೇರೆ ಅಲ್ಲ ಅದು ಹಂಗಿಲ್ಲ ಹಂಗಿಲ್ಲ ಆಯ್ತು ಹಿಂಗ್ ತಿನ್ನು ಹಿಂಗೆ ಹಿಂಗೆ ಹಂಗೆಲ್ಲ ಇಲ್ಲ ಗೈ ಇಟ್ಕೊಂಬ ಗೈಸ್ ಮೇ ಬಿ ಅವಳಿಗೆ ಅದು ಕಷ್ಟ ಆಗ್ತಿರ್ಬೋದು ಹೋಗ್ಲಿ ಹಿಂಗೆ ತಿನ್ಲಿ ಹಿಂಗೆ ತಿನ್ನು ಆಯ್ತಾ ಇವಾಗ ಅದನ್ನ ತಲೆ ಮೇಲೆ ಇಟ್ಕೋ ತಲೆ ಮೇಲೆ ಹಾಕ್ಸ್ಕೋ ಪೂರಿನ ತಲೆ ಮೇಲೆ ಹಾಕ್ಸ್ಕೋ ಇದನ್ನ ತಲೆ ಮೇಲೆ ಇಟ್ಕೊಂಡು ಪೂರಿನ ತಲೆ ಮೇಲೆ ಇಟ್ಕೋ ತಲೆ ಮೇಲೆ ಇಟ್ಕೋ ನೋ ನೋ ಅಂತಾಳೆ ಗೈಸ್ ಹಿಂಗಂದ್ರೆ ಆಗಲ್ಲ ಹಾ ಗೊತ್ತಿಲ್ಲ ಅದೆಲ್ಲ ಇಲ್ಲಲ್ಲ ಅಂದ್ರೆ ಸೋತೋಗೋ ಏನ್ ಬೈಕೊಳ್ಳಲ್ಲ ಸೊಟ್ಟ ಸೊಟ್ಟ ತಿನ್ನು ಸೊಟ್ಟ ತಿನ್ನು ಸೊಟ್ಟ ತಿನ್ನು ಸೊಟ್ಟ ತಿನ್ನು ಸ್ಟ್ರೈಟ್ ತಿನ್ನಂಗಿಲ್ಲ ಆದ್ರೂ ಮಾಡ್ತಾ ಇದೆಯಲ್ಲ ಅಷ್ಟೊಂದೆಲ್ಲ ನಾನಾಗಿದ್ರೆ ಮಾಡ್ತಾ ಇರ್ಲಿಲ್ಲ ಹಾ ಸಾಕು ಗೈಸ್ ಇವಾಗ ನಾವು ತಿನ್ಬಿಡೋಣ ಸಾಕು ಸೈಡ್ ಬಾ ಸೊ ಇನ್ನೊಂದು ಡೇರಿ ಇದೆ ಧನುಷ್ಟಿಗೆ ಇವಾಗ ಅಲ್ಲೋಗಿ ವಾಶ್ರೂಮ್ ಕ್ಲೀನರ್ ಇದೆ ನೋಡು ಅದನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕು ಇವತ್ತು ಫುಲ್ ನೀನು
ನಾನು ಹೇಳೋವರೆಗೂ ಬಿಡಂಗಿಲ್ಲ. ಆಮೇಲೆ ಇವನಿಗೊಂದು ಬ್ಯಾಕ್ ಕೇಸ್ ಹಾಕ್ಸ್ಬೇಕು, ಅದು ಇದು ಎರಡು ಮಾಡ್ಬೇಕು. ಬೇಗ ಹೋಗು 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 ಹೋಗು, ನಾನು ಹೇಳ್ತೀನಿ ಯಾವ ಕಲರ್ ಅಂತ. ಎಲ್ಲೋ ಕಲರ್ ಚೆನ್ನಾಗಿದೆ, ಇದು 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 ಚೆನ್ನಾಗಿದೆ, ಇದು ಇಟ್ಕೊಂಡು ಓಡಾಡ್ಬೇಕು ಹಿಂಗೆ ಅನ್ಕೊಂಡು. ಕಾರಲ್ಲಿ ಇಡೋಣ, ಯಾವುದು ರೆಡ್ ಒನ್ ಬೇಡ, ನಾನು ಹೇಳಿದ ಕಲರ್ ತಗೋ. ಹಾ ಇತ್ತಗೋ 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 ಇತ್ತಗೋ. ಗೈಸ್ ಇದನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ, ಬಟ್ ಅವರೇ ಇಲ್ಲ, ಏನ್ ಮಾಡೋದು. ಸೊ ಹಂಗಾಗಿ ಡೇರ್ ಬೇರೆ ಡೇರ್ ಬೇರೆ ಐ ಮೀನ್ ಬೇರೆ ಡೇರ್ ಕೊಡ್ಬೇಕು. ಎಲ್ಲಿ ಹೋಗಿದಾರೆ ಗೊತ್ತಿಲ್ಲ ಗೈಚೂರು, ನಾವು ಕಾಯ್ತಾ ಇದೀವಿ ಇದು ತೊಗೊಳಕ್ಕೆ. ಇದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲ್ ಆಗಿ. ಇದೊಂದು ಕೊಡಿ ಅಣ್ಣ. ಎಷ್ಟಣ್ಣ ಇದು? 100 ಲಾಸ್ಟ್. ಮತ್ತೆ ವಾಶ್ರೂಮ್ ಉಜ್ಜೋದು 100 ರೂಪಾಯಿ ಯಾರು ಕೊಡ್ತಾರೆ? ಎಷ್ಟು ಕೊಡ್ತಾರೆ ಮತ್ತೆ ಎಷ್ಟು ಅದು? ಮತ್ತೆ 10 ರೂಪಾಯಿನಾ? ಅಷ್ಟೇ ಇರೋದು ಯೂಸ್ ಆಗೋದ್ರ ಮೇಲೆ ಆದ್ರೂ ಇನ್ವೆಸ್ಟ್ ಪಾಟ್ರಿ ಮಾಡ್ತೀಯಾ ಶ್ರೀ? ಪಾಟ್ರಿ ಮಾಡ್ತೀಯಾ ಲಿಸ್ನಿಂಗ್ ಟು ಸ್ಯಾಮ್? ಪಾಟ್ರಿ ಮಾಡಲ್ಲ. ಹೇಳು ಅವ್ರಿಗೆ ಬೇಗ. ಯಾವತ್ತು ಕೊಡ್ತೀರಾ? ಕೆಳಗಿಂದ ಮೇಲ್ ತಗ ನೋಡ್ಬಿಟ್ಟಿಲ್ಲ ಅಂತಾರ ಅಂಕಲ್. ತಗೋ ಹೋಗ ಬೇಗ. ಏ ಬೇಡ ಹೋಗು ಸ್ಯಾಮ್. ಹಂಗಂದ್ರೆ ನೋವನ್ನು ಅಷ್ಟೇ. ಏ ತುಂಬಾ ಜನ ನೋಡ್ತಾವ್ರಿ ಇಲ್ಲಿ ಧನುಶ್ರೀನ ನೋಡಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಬೇಗ ಹೇಳು ಎಷ್ಟು ಕೊಡ್ತೀರಾ ಸರ್? ಅಂಕಲ್ 70 70 ಚೆಯ್ಯಂಡಿ ಇದು. ಏನ್ ಮಾಡ್ತೀಯ? ಕೊಡಿ 80 ಕೊಟ್ಬಿಡಿ. ಕೊಡಿ 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 90 ಕೊಡಿ. ಏನೇ ಅರೆ ಭಯ್ಯ ಪೈಲೆ ವೈದಿಕಾಯಮೈ ಜೋ ಅಲ್ಲಿ ನಮ್ ಹುಡುಗ ಅಲ್ಲಿ ಇಲ್ಲ 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 ನಾನು ಹೇಳ್ಬೇಕು ನೀನಲ್ಲ ಬಾ. ಅದ್ ಇಟ್ಕೊಂಡು ಹೆಂಗ್ ಹೋಗ್ತಾ ಅದು ಹಿಂಗ್ ನೋಡಿ ಇಲ್ಲಿ ಕೊಡಿಲಿ ತೋರಿಸ್ತೀನಿ ಕೊಡಿಲಿ ಕೊಡಿಲಿ ತೋರಿಸ್ತೀನಿ ಗೈಸ್. ಅವಳು ಹಿಂಗೆ ಅನ್ಕೊಂಡು ಹೋಗ್ಬೇಕು ಗೈಸ್ ಅದನ್ನ ಆಯ್ತಾ ಹಿಂಗೆ ಅನ್ಕೊಂಡು ಹೋಗ್ಬೇಕು. ತಗೋ ಅಣ್ಣ ತೋರಿಸಿ ಹೆಂಗಂತೀಯ ಇಲ್ಲಿ ತೋರಿಸು. ಹಾ ಹಂಗೆ ಅನ್ಕೊಂಡು ಬಾ. ಅಣ್ಣು ಯಾರೋ ಅಂದ್ರು ಈಗ ಬಲೂನ್ ಹಿಡ್ಕೊಂಡು ಹೋಗಿ ಇವಾಗ ಇದನ್ನ ಹಿಡ್ಕೊಂಡ್ ಬರ್ತಾ ಇದ್ದೀರಾ ಅಂತ. ಸೊ ಅದು ಇಟ್ಕೊಂಡಿದ್ದಾಳೆ ಧನುಶ್ರೀ. ಈಗ ಇಲ್ಲಿ ಬ್ಯಾಕ್ ಕೇಸ್ ಕೊಡ್ಸಕ್ ಬಂದಿದ್ದಾಳೆ ಅಖಿಲ್ ಫೋನ್ಗೆ ಬಾ. ಲಿಸ್ನಿಂಗ್ ಟು ಸ್ಯಾಮಲ್ ನಾನು ಪ್ರಾಫಿಟ್ ತಗೋಬೇಕು, ಇವನಿಗೆ ಯಾಕೆ ನಾನು ಬ್ಯಾಕ್ ಕೇಸ್ ಕೊಡಿಸಲಿ ಅಂತ ನಂಗೆ ಗೊತ್ತಾಗ್ತಲ್ಲ. ಆಗಲಿ ಹೋಗಿ ನನ್ನ ಫ್ರೆಂಡ್ ಅಲ್ವಾ ಕೊಡ್ಸಿ. ನಾನು ಕೊಡಿಸ್ತಿರೋದನ್ನ ನಾನೇ ಡಿಸೈಡ್ ಮಾಡ್ತಿದ್ದೀನಿ. ಓಕೆ ಅಲ್ವಾ ಅಖಿಲ್? ನನಗೆ ಕಣ್ಣಿ ಅದ್ರ ಮೇಲೆ ಇದೆ, ಅದು ತುಂಬ ಎಕ್ಸ್ಪೆನ್ಸಿವ್ ಇದೆ. ಯಾವ್ದು BMW? ಅಖಿಲ್ ತೋರಿಸಿ ಸರ್. ಫೈನಲಿ ಅಖಿಲಿಗೆ ಇದಿಷ್ಟ ಆಯ್ತು. ಇದಕ್ಕೆ ಉಲ್ಟಾ ತೋರಿಸಿ. ಇದಕ್ಕೆ ಆಲ್ಮೋಸ್ಟ್ 850 ಹೇಳ್ತಿದ್ದಾರೆ ಇವಾಗ ಅವ್ರ ಹತ್ರ. ಸ್ವಲ್ಪ ಚೌಕಾಸಿ ಮಾಡ್ಬೇಕು, ಬಿಕಾಸ್ ನಾವ್ ಯಾವಾಗ್ಲೂ ಇವ್ರ ಹತ್ರ ಬರ್ತೀವಿ. ಬ್ರೋ ಕಮ್ಮಿ ಮಾಡ್ಬೇಕು. ಏನೂ ಇಲ್ಲ ಬ್ರೋ ಅದ್ರಲ್ಲಿ ಅಷ್ಟೇ ತಗೊಳಕ್ಕೆ. ಅದ್ ತೆಗ್ದ್ಬೇಕಂದ್ರೆ ನಿಮಗೆ ಕೊಟ್ಬಿಡ್ತೀವಿ. ಫೈನಲಿ ನಾವು ಚೌಕಾಸಿ ಮಾಡಿ ಮಾಡಿ ಅವರು 650 ಕೊಡಿ ಅಂತ ಹೇಳಿದ್ರು. ಸ್ಯಾಮ್ 500 ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ದ. ನಾನು 500 ಟೈಪ್ ಮಾಡಿದೆ, ಹಾಗೆ ಹೋಯ್ತು ಅಂತ ಹೇಳ್ದೆ. ಸೊ ಹಾಗಾಗಿ ಸರಿ ಹೋಗಿ ಪರವಾಗಿಲ್ಲ ಅಂತ ಹೇಳಿದ್ರು. ನೋಡಿ 850 500 ತಗೊಂಡಿದ್ದೀನಿ. 500 ಕೂಡ ಜಾಸ್ತಿನೇ, ಬಟ್ ಏನ್ ಮಾಡೋದು. ಸೊ ನೆಕ್ಸ್ಟ್ ಡೇ ಬಂದು ಧನುಶ್ರೀ ನಮ್ಮ ಪಾರ್ಕಿಂಗ್ ಫೀಸ್ ಇರೋ ನೀನ್ ಪೇಮೆಂಟ್ ಧನುಶ್ರೀ ಅವರೇ. ಅದು 50 ಎಷ್ಟು ಬ್ರೋ? 30 ಅಂತ ಪೇ. ಧನುಶ್ರೀಗೆ ನಾನು ಸಕ್ಕತ್ ಡೇರ್ಸ್ ಕೊಟ್ಟಿದ್ದೀನಿ, ಇದು ಬರೀ ಟ್ರೇಲರ್ ಅಷ್ಟೇ. ನೆಕ್ಸ್ಟ್ ಇನ್ನೊಂದ್ಸರಿ ಬಂದ್ಲು ಅಂದ್ರೆ ಶ್ರೀ ಫುಲ್ ನೆಕ್ಸ್ಟ್ ಲೆವೆಲ್ ಡೇರ್ಸ್ ಕೊಡ್ತೀನಿ, ಅದಂತೂ ಫಿಕ್ಸ್. ಬಟ್ ಪಾಪ ತುಂಬಾ ನಾಚಿಕೆ ಬೀಳೋ ತರ ಮಾಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಲೆವೆಲ್ ನನಗೇನಾದ್ರು ಏನೋ ವಿಡಿಯೋ ಮಾಡೋ ಟೈಮ್ ಬಂದ್ರೆ ಧನುಶ್ರೀ ಮಾತು ಕೇಳುವಂತದ್ದು. ಅವಳು ನನ್ಗಂತೂ ಪಕ್ಕ ನೇಣಾಕು ಅಂತಾನೆ ಅನ್ಬಿಡ್ತಾಳೆ. ಆ ತರ ಡೇರ್ ಕೊಟ್ಟರು ಕೊಟ್ಬಿಡ್ತಾಳೆ. ಗೈಸ್ ಇದು ಲಿಸ್ನಿಂಗ್ ಟು ಸ್ಯಾಮ್ ಅಲ್ಲ,
ದಿಸ್ ವಾಸ್ ಅ ಡೇರ್ ವಿಡಿಯೋ, ನಾನು ಧನುಷ್ಟಿಗೆ ಡೇರ್ ಕೊಡೋದು. ನಾನು ಒಂದ್ ಕಡೆ ಎಸ್ ಆರ್ ನೋ ಅಂತ ಯೂಸ್ ಮಾಡ್ಬಿಡ್ತೀನಿ, ಬಿಕಾಸ್ ನಾನು ಮೊನ್ನೆ ತಾನೇ ಎಸ್ ಆರ್ ನೋ ವಿಡಿಯೋ ಮಾಡಿದ್ದೆ, ಅದಕ್ಕೆ ಮಿಕ್ಸ್ ಆಗಿ ಕನ್ಫ್ಯೂಸ್ ಆಗ್ಬಿಟ್ಟಿದೀನಿ. ಅಂಡ್ ಹಾಗಾಗಿ ಸೊ ಈ ವಿಡಿಯೋ ಮೇಲೆ ನಾನು ಏನ್ ಡೇರ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನಾ? ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋ, ಸೊ ಅದ್ರಲ್ಲಿ ನೀವು ಕಮೆಂಟ್ ಮಾಡಿ ನನ್ನ ಗೋಳಿಕೊಳ್ಳಕ್ಕೆ ನಿಮ್ ಬದಲು ಸ್ಯಾಮ್ ಇರ್ತಾನೆ ನನ್ನ ಜೊತೆ ಆ ವಿಡಿಯೋಲಿ. ನೀವು ಕಮೆಂಟ್ ಮಾಡಿ, ನಾನು ಮಾಡಿಸ್ತೀನಿ, ಕಮೆಂಟ್ ಓದಿ ಓದಿ ಮಾಡಿಸ್ತೀನಿ. ಸೊ ಯಾ, ಅಂಡ್ ಈ ವಿಡಿಯೋಗೆ 20,000 ಲೈಕ್ಸ್ ಕೊಡೋದನ್ನ ಮರಿಬೇಡಿ. ಅಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇದು ಇದರಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ, ಅಂದರೆ ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆಯಿತು ಅಂತ ಕೂಡ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್, ಅಂಡ್ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.